ಇಲ್ಲ ಕರೆಕ್ಟು ಬಟ್ ಆಮೇಲೆ ಗೊತ್ತಾಗಿತ್ತು ಜೈಲರ್ ರೀ ಆಮೇಲೆ ಯಾಕೆಂದರೆ ಅದು ಯಾ 10 ನಿಮಿಷದ ಕ್ಯಾಮಿಯೋನು ಇಷ್ಟು ಮ್ಯಾಜಿಕ್ ಮಾಡ್ಬೋದು ನನಗೆ ಆವಾಗಲೇ ಗೊತ್ತಾಗಿತ್ತು, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಐ ರಿಯಲಿ ಬ್ಲೆಸ್ಡ್ ಇನ್ ದಟ್ ವೇ. ನೋಡೋಣ, ಗೋಸ್ಟ್ ನಾವು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಐ ಹೋಪ್ ಎವ್ರಿಬಡಿ ವಿಲ್ ಒಳ್ಳೆ ಓಪನಿಂಗ್ ಬರ್ಬೋದು ಅಂತ ಕೇಳ. ಬೇಸಿಕ್ಕಾಗಿ ಅದು ಅದನ್ನು ಆ ಮೊನೊಟೋನಿನ ಬ್ರೇಕ್ ಮಾಡಬೇಕನ್ನೋದಕ್ಕೋಸ್ಕರನೇ ಮಾಡಿದ್ದಿದ್ದು. ಆ್ಯಕ್ಚುಲಾಗಿ ಒಂದು ಫಾಸ್ಟ್ ಫ್ಲಿಕ್ಕಾಗಿ, ಯಾಕಂದರೆ ನಾನು ಈ ಸ್ಟೈಲ್ ಮಾಡಿರಲಿಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ಲಿ ಸ್ವಲ್ಪ ಸಾಂಗ್ಸ್ ಆಗಿ ಇತ್ತು, ಇದು ಕಂಪ್ಲೀಟಾಗಿ ಬೇರೆ. ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಒಂದು ಜೀವನದಲ್ಲಿ ಎಲ್ಲದಕ್ಕೂ ಒಂದು ಸ್ಕೇರ್ ಡೆವಲಪ್ ಮಾಡಬೇಕಾಗುತ್ತೆ, ಯಾಕಂದರೆ ಇವಾಗ ಸಿಚುವೇಶನ್ ಹಂಗೆ ಇದೆ. ಸ್ಕೇರ್ ಇಲ್ಲದೆ ಹೋದರೆ ಬದುಕೋಕ್ಕೆ ಆಗಲ್ಲ ಯಾರಿಗೆ. ಮನುಷ್ಯನಿಗೆ ಯಾವಾಗಲೂ ಭಯ ಭಕ್ತಿ ಇರಬೇಕು. ಇವಾಗ ಭಯ ಕಮ್ಮಿ ಆಗ್ತಾ ಇದೆ, ಸ್ವಲ್ಪ ಸ್ಕೇರ್ ಹುಟ್ಟಿಸೋಣಂತ ಈ ಸಿನಿಮಾದಲ್ಲಿ. ಆ ಸ್ಕೇರ್ ಬಂದ್ಬಿಟ್ಟು ಯಾತಿಗೋಸ್ಕರ ಬೇಕಾದ್ರೆ ಆಗ್ಬೋದು. ಇವಾಗ ಮಕ್ಕಳಿರ್ಬೇಕಾದ್ರೆ ತಾಯಿ ಬಂದ್ಬಿಟ್ಟು ಮಗು ಊಟ ಮಾಡ್ತಾಯಿದ್ದಾಗ ಗುಮ್ಮ ಬಂದ್ಬಿಡುತ್ತೆ, ಗುಮ್ಮ ಕರೆದ್ಬಿಡುತ್ತೆ, ತಕ್ಷಣ ಊಟ ಮಾಡುತ್ತೆ. ಸೊ ಒಂದು ಸ್ಕೇರ್ ಅದು ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಬಟ್ ಈ ಇಲ್ಲಿ ಬಂದ್ಬಿಟ್ಟು ಸ್ಕೇರು ಸಿಸ್ಟಮ್ಗೋಸ್ಕರ ಸ್ಕೇರ್ ಮಾಡ್ತಾರೆ, ಇಲ್ಲ ಸಿಸ್ಟಮ್ಗೋಸ್ಕರನೇ ಸ್ಕೇರ್ ಮಾಡಿದ ಪರಿಸ್ಥಿತಿ ಬಂದ್ಬಿಡುತ್ತೆ ಅವಾಗ ಅನ್ನೋದು ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ. ಅದು ಥ್ರೂ ಔಟ್ ಬಂದ್ಬಿಟ್ಟು ನಾವು ಫಸ್ಟ್ ನೋಡಿದಾಗ ನಾನ್ ಲೀನಿಯರ್ ಪ್ಯಾಟರ್ನ್ ಹೋಗ್ತಿರ್ಬೇಕಾದ್ರೆ ಕರೆಕ್ಟ್ ನಮ್ಗೆ ಇಲ್ಲಿ ಅದಕ್ಕೆ ಅದಕ್ಕೆ ಏನೇನು ಬೇಕೋ ಎಂಡಿಂಗ್ ಕರೆಕ್ಟಾಗಿ ಅದರಲ್ಲಿ ನಮಗೆ ಯು ವಿಲ್ ಗೆಟ್ ದ ಪ್ರಾಪರ್ ಜಜ್ಮೆಂಟ್ ಇನ್ ದ ಎಂಡಿಂಗ್. ಅದು ಐ ಥಿಂಕ್ ಡೈರೆಕ್ಟರ್ ಮಾತಾಡಬೇಕಾಗ ಅದು ಏನೇನು ಅಂತಾರಮ್ಮ ಡಿ ಏಜಿಂಗ್ ಅಂತಾರೆ, ಅದು ನನಗೆ ಗೊತ್ತಾಗಲ್ಲಮ್ಮ. ನನಗೆ ಗೊತ್ತಿರೋದು ಒಂದೇ ಒಂದು, ಏಜಿಂಗು ಇಲ್ಲ ನಾಟ್ ಏಜಿಂಗು, ಹೆಂಗಾಗಿರೋದು ಇಲ್ಲ ಹೆಂಗೆಂಗೋ ಇರೋದು. ಸೊ ನನ್ನ ಹೆಂಗೆಂಗೋ ಇರೋದು ಅಂತ ಹೇಳ್ಬಿಟ್ರೆ ಹೆಂಗೆ ಹೆಂಗೆ ಹೆಂಗಾಗಿದ್ದೀರಾ ಹೆಂಗಾಗಿದ್ದೀರಾ ಅಂತ. ಸೊ ಅದು ಇದನ್ನ ಮಾಡಬೇಕು, ನನಗೂ ಭಯ ಆಯಿತು ಹೆಂಗಿದೆ ಅಂತ. ಐ ಥಿಂಕ್ ಶ್ರೀನಿ ವಿಲ್ ಬಿ ಬೆಟರ್ ಪರ್ಸನ್ ಟು ಟೆಲ್ ಅಬೌಟ್ ದಟ್ ಏನು ಮಾಡಿದ್ದಾರೆ ಅಂತ. ಬಟ್ ಮಾಡಬೇಕಾದ್ರೆ ಅದೇನೇನು ಅನಿಸಿದ್ರು ಸ್ವಲ್ಪ ಕಷ್ಟ ಆಯಿತು ಆ್ಯಕ್ಚುಲಾಗಿ. ಅದು ಆ್ಯಕ್ಚುಲಾಗಿ ಯಾಕಂದರೆ ತುಂಬ ಫ್ರೀ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಮೇಕಪ್ ಅದೇನು ಟೈಮ್ ಅಲ್ಲಮ್ಮ, ಅಷ್ಟೆಲ್ಲ ಏನಿಲ್ಲಮ್ಮ, ಅಷ್ಟೆಲ್ಲ ಓವರ್ ಸೀನ್ ಅಲ್ಲ. ಅಲ್ಲ ನಮ್ಮಕ್ಕೂ ಅಷ್ಟು ಓವರ್ ಸೀನ್ ಬೇಕಾಗಿಲ್ಲ, ಸಿಂಪಲ್ ಅಷ್ಟೇ. ಏನು ಅಂಟಿಸ್ತರು ಬಟ್ ಅದು ಸ್ಟಿಕ್ಕರ್ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ನಗೋಕ್ಕಾಗಲ್ಲ, ಜಾಸ್ತಿ ಡೈಲಾಗ್ ನಾವು ಲೌಡಾಗಿ ಮಾತಾಡೋಕ್ಕಾಗಲ್ಲ. ಅದನ್ನು ರೆಸ್ಟ್ರಿಕ್ಟ್ ಮಾಡಬೇಕು, ಯಾಕಂದರೆ ಈಗಿನ ಏಜಲ್ಲಿ ನಾವು ಮಾತಾಡಿದಾಗ ಅದು ಕಂಡುಬಿಡುತ್ತೆ. ಅದು ಅದನ್ನು ಗೊತ್ತಿಲ್ಲದೇನೆ, ಯಾಕಂದರೆ ಅವ್ರು ಏನೇ ಮಾಡಬೇಕಾದ್ರೂ ನೀಟಾಗಿ ಆ ಫೇಸ್ ಬಂದ್ಬಿಟ್ಟು ರೆಂಡರ್ ಆಗಬೇಕು ಕರೆಕ್ಟಾಗಿ. ಸೊ ಅದಕ್ಕೋಸ್ಕರ ಸರ್ಕಸ್ ಮಾಡಬೇಕಾಗಿತ್ತು. ಬಟ್ ವಿ ವರ್ ಏಬಲ್ ಟು ಡೂ, ತುಂಬ ಚೆನ್ನಾಗಿ, ಚಾಲೆಂಜಿಂಗ್ ಆಗಿತ್ತು ಬಟ್ ಚೆನ್ನಾಗಿತ್ತು. ಅದು ಐ ಥಿಂಕ್ ಶ್ರೀನಿ ಅವ್ರು ಹೇಳ್ತಾರೆ ಏನು ಪ್ರಾಸೆಸ್ ಮಾಡಿದ್ರು. ನಾನು ಇವಾಗ ನೋಡಿದೆ ಅಷ್ಟೆ, ನಿಮ್ಮ ಜೊತೆಲಿ ನೋಡಿದ್ದೆ, ಅದರಲ್ಲಿ ಅದಕ್ಕೆ ಮುಂಚೆ ನೋಡಿಲ್ಲ. ಅವಾಗೊಂದು ಇದು ಮಾತ್ರ ಸ್ಯಾಂಪಲ್ ಮಾತ್ರ ಕಳಿಸಿದ್ರು ಶ್ರೀನಿ, ಬಟ್ ಚೆನ್ನಾಗಿ ಅನಿಸ್ತಮ್ಮ, ಗುಡ್. ಸಡನ್ ಆಗಿ ನನಗೆ ಓ ಮೈ ಗಾಡ್ ಐ ವೆಂಟ್ ಬ್ಯಾಕ್ ಟು 87-88 ಅಂತ ಅನಿಸ್ತು, ಖುಷಿಯಾಯಿತು. ಬಟ್ ಒಂದೇ ಒಂದು ದುಃಖ ಏನಾಯ್ತು, ನಮ್ಮ ತಾಯಿ ಇಲ್ಲ ಇವಾಗ ನೋಡೋಕೆ, ಅದೊಂದು ದುಃಖ ಆಯಿತು ಅಷ್ಟು. ಯಾಕಂದರೆ ಅವ್ರ ಥರ ಸ್ಟಾರ್ಟ್ ಮಾಡಿದ್ದು ಆನಂದ್. ಇಲ್ಲ ಇಲ್ಲಮ್ಮ, ಕಮಲಾಸನ ಊಟಕ್ಕೆ ಅವ್ರು ನಮ್ಮ ಹೋಟ್ಲಲ್ಲೇ ಸ್ಟೇ ಮಾಡಿದ್ರು, ಅವ್ರು ಬೇರೆ ಏನೋ ಕೆಲಸಕ್ಕೆ ಬಂದಿದ್ರು. ಊಟ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದರು, ಆಮೇಲೆ ಅವ್ರು ಕೇಳ್ತಿರ್ತಾರೆ ಕಮಲಾಸನ್ ಸರ್ ಬಂದಿದ್ರೆ ಸರ್ ಮೀಟ್ ಮಾಡ್ತಿದ್ರು, ಅಯ್ಯೋ ನೀವೇನು ಕೇಳ್ತೀರ ಮೀಟ್ ಮಾಡಂತ. ನಾವು ಈ ಎಲ್ಲರೂ ನನ್ನ ಫ್ಯಾನ್ ಬಾಯ್ ಆಗಿ ಹೆಂಗೆ ಮೀಟ್ ಮಾಡೋಕ್ಕೆ ಬರ್ತಾರೋ, ನಾನು ಒಬ್ಬ ಫ್ಯಾನ್ ಬಾಯ್ ಆಗಿ ಹೋಗೋರು ಮೀಟ್ ಮಾಡಿದೆ, ಅಷ್ಟೇ ಖುಷಿ ಆಯಿತು ನನಗೆ. ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ ಮಾತಾಡ್ಬೇಕು, ಯಾಕಂದರೆ ಅವ್ರ ಸಿಚುವೇಷನ್ ಏನು ಆಪ್ಲಿಕೇಶನ್ ಇಡಬಾರ್ದು, ಯಾಕಂದರೆ ಪಾಪ ಅವರು ಶಿವಣ್ಣನಿಗೆ ಕೇಳಿದ ತಕ್ಷಣ ಇಲ್ಲ ಅನ್ಬೇಕಾ, ಇಲ್ಲಿ ಹೆಂಗೆ ಮಾಡ್ಬೋದಾ ನೋಡ್ಬೇಕಾ ಅಂದ್ಬಿಟ್ರೆ ಯಾರಿಗೂ ಚೆನ್ನಾಗಿರಲ್ಲ. ಅವ್ರಿಗೂ ಪಾಪ, ಅವ್ರಿಗೂ ಮನಸ್ಸಪ್ಪ, ನಮಗೂ ಮನಸ್ಸಪ್ಪ, ಅದು ಬೇಡ. ಅದಕ್ಕೆ ಅವ್ರ ಸಿಚುವೇಶನ್ ನೋಡ್ಕೊಂಡು ಮಾತಾಡಿದ್ದೀನಿ, ನೋಡೋಣ ಅಂತ ಯಾರೋ ಹೇಳಿದ್ದಾರೆ. ಯಾಕಂದರೆ ಸುಮ್ಮನೆ ಅನಿಸಿದ್ರೆ ನಾವು ಇದು ಮಾಡಬಾರ್ದು, ನಾವು ಯಾರನ್ನು ಆಬ್ಲಿಗೇಷನ್ ತರಬಾರ್ದು. ಅದು ಈಸಿ ಆದರೆ ಮಾಡಬೇಕು, ಗೊತ್ತು ಅಂದ ತಕ್ಷಣ ನಾವು ಅಡ್ವಾಂಟೇಜ್ ತಗೋಬಾರ್ದು. ನೋಡೋಣ, ಅದು ಪಾಪ ಅವ್ರು ಟೈಮ್ ಆದ ಖಂಡಿತ ನೋಡೇ ನೋಡ್ತಾರೆ. ಅದೇ ವಾಕ್ ಮಾಡ್ಕೊಂಡ್ಬಂದ ಸೂಟ್ ಹಾಕೊಂಡು ಕ್ಯಾರೆಕ್ಟರ್, ಆ ಓಲ್ಡ್ ಕಾರ್ ವಿಂಟೇಜ್ ಕಾರ್ ಬರ್ತೀನಿ, ಅದೊಂದು ಅದೇ ಕನ್ಫ್ಯೂಸ್ ಆಗ್ತದೆ. ದಟ್ ಈಸ್ ವಾಟ್ ಈಸ್ ದ ಕನ್ಫ್ಯೂಷನ್ ಆಫ್ ಗೋಸ್ಟ್.